ಅತ್ಯಂತ ಒಂದು ಭಾರತದ ಪ್ರಜಾಪ್ರಭುತ್ವದಲ್ಲೇ ಒಂದು ಒಂದು ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ಯಾಕೆಂದರೆ ಕೇವಲ ಇನ್ನೂ ಕೋರ್ಟ್ನಲ್ಲಿ ಒಂದು ಕೆಳಗಿನ ಕೋರ್ಟ್ನಲ್ಲಿ ಅಭಿಪ್ರಾಯ ಬಂದು ಅವರ ಕೋರ್ಟ್ನ ವರ್ಡಿಕ್ ಬಂದು ಅದು ಇನ್ನೂ ಸಂಪೂರ್ಣವಾಗಿ ಅದರದ ಒಂದು ಪ್ರತಿ ಇನ್ನೂ ಕೈ ಸೇರಿಲ್ಲ. ಅದಕ್ಕೆ ಅವರಿಗೆ ಅಪೀಲ್ ಮಾಡೋದಕ್ಕೆ 30 ದಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದು ಒಂದು ದ್ವೇಷ ರಾಜಕಾರಣ ಅಥವಾ ಹಿಂದೆ ಏನೋ ಒಂದು ಪಿತೂರಿ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಇಷ್ಟು ತರಾತುರಿಯಲ್ಲಿ ವೇಗವಾಗಿ ಅವರ ಮೇಲೆ ಸದಸ್ಯತ್ವ ಅನರ್ಹಗೊಳಿಸುವಂಥ ಒಂದು ತರಾತುರಿ ಏನಿತ್ತು ಅನ್ನೋದ್ರ ಬಗ್ಗೆ ದೇಶದ ಜನ ಕಾಯ್ದು ನೋಡ್ತಾ ಇದ್ದಾರೆ. ಯಾಕೆಂದರೆ ಬೇಕಾದಂಥ ಅಪರಾಧಗಳನ್ನು ಮಾಡಿ ಇನ್ನೂ ಮಂತ್ರಿಗಿರಿಯಲ್ಲಿ ಶಾಸಕಗಿರಿಯಲ್ಲಿ ಲೋಕಸಭೆ ಸದಸ್ಯತ್ವದಲ್ಲಿ ಹಲವಾರು ಜನ ಇದ್ದಾರೆ. ಬೇಕಾದಂಥ ಕೇಸ್ಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅಂಥವ್ರನ್ನ ಬಿಟ್ಟು ಕೇವಲ ಒಂದು ಯಾವುದೋ ಸಣ್ಣ ಪುಟ್ಟ ವಿಷಯದ ಮೇಲೆ ಬಂದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕೋರ್ಟ್ನ ತೀರ್ಮಾನವನ್ನು ನಾವೆಲ್ಲರೂ ಗೌರವಿಸ್ತೀವಿ. ಯಾಕಂದರೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷಗಳು ಸಹ ನಾವು ಕೋರ್ಟ್ನ ಆದೇಶವನ್ನು ಒಪ್ಪಲೇಬೇಕಾಗ್ತದೆ. ಅದಕ್ಕೆ ಮುಂದೆ ಅವಕಾಶಗಳಿರ್ತಾವೆ, ನಾವು ಅದನ್ನು ಅಪೀಲ್ ಮಾಡೋದಕ್ಕೆ ಅವಕಾಶಗಳಿರ್ತವೆ, ಮೇಲಿನ ಕೋರ್ಟ್ಗಳಿರ್ತವೆ. ಇದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು, ಕಾದು ನೋಡಬೇಕು. ಇಷ್ಟು ತುರಾತುರಿಯಲ್ಲಿ ಇದು ಮಾಡೋದು ಇದರ ಹಿಂದೆ ದೇಶ ರಾಜಕಾರಣ ಹಾಗೂ ಏನು ವಿರೋಧ ಪಕ್ಷಗಳ ಒಂದು ಬಾಯನ್ನು ಕಟ್ಟಿ ಹಾಕೋದಕ್ಕೋಸ್ಕರ, ಅವರು ಏನು ಜನರಿಗೆ ಸತ್ಯವನ್ನು ತಿಳಿಸೋದಕ್ಕೋಸ್ಕರ ಹೋರಾಟವನ್ನು ರಾಹುಲ್ ಗಾಂಧಿಯವರು ಮಾಡ್ತಾಯಿದ್ರು. ಒಂದು ಸಂಪೂರ್ಣ ನಮ್ಮ ದೇಶ ಒಂದು ದ್ವೇಷ ಹಾಗೂ ಈ ಭ್ರಾತೃತ್ವದ ಒಂದು ವಿಷಯದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಜನಸಾಮಾನ್ಯರಾಗಲಿ ಯಾವುದೇ ಒಂದು ಜಾತಿ ಧರ್ಮ ಅನ್ನದೇ ಒಗ್ಗಟ್ಟಾಗಿ ಹೋಗೋಣ ಅಂಥೇಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಏನು ಭಾರತ್ ಜೋಡೋವನ್ನು ಮಾಡಿದರು. ಒಗ್ಗಟ್ಟಾಗಿ ಇಡಿಸ್ಬೇಕು ದೇಶವನ್ನು, ಪ್ರೀತಿಯಿಂದ ಗೆಲ್ಲೋಣ ಅಂಥೇಳಿ ಏನು ಹೊರಟಿದ್ರು. ಹಾಗಾಗಿ ಅವರ ಬಾಯನ್ನು ಅವರ ಒಂದು ನಿರ್ಧಾರವನ್ನು ಅವ್ರನ್ನ ಕೈಕಾಲು ಕಟ್ಟಿ ಹಾಕೋದಕ್ಕೋಸ್ಕರ ಈ ತೀರ್ಮಾನ ಆಗಿದೆ ಅಂತ ನನ್ನ ಭಾವನೆ. 2023 ಕರ್ನಾಟಕದ ವಿಧಾನಸಭಾ ಚುನಾವಣೆ ಮುಂಚೆನೇ ರೀತಿ ಇರುವಾಗಲೇ ಇಂಥದ್ದೊಂದು ತಮ್ಮ ನಾಯಕರ ಮೇಲೆ ಈ ರೀತಿ ಒಂದು ಆಪಾದನೆ ಮತ್ತು ಆಪಾದನೆ ಮತ್ತು ಅವರನ್ನು ಸದಸ್ಯತ್ವದಿಂದ ಅನರ್ಹಗೊಳಿಸಿರುವಂಥ ವಿಷಯ ಚುನಾವಣೆ ವಿಷಯದಲ್ಲಿ ಯಾವ ರೀತಿ ಮಹತ್ವವನ್ನು ಪಡಲಿದೆ ಅಥವಾ ಈ ರಾಜ್ಯಕ್ಕೆ ಈ ಚುನಾವಣೆ ಮೇಲೆ ಪರಿಣಾಮ ಬೀರಲಿದೆ? ಇದು ಕೇವಲ ಒಂದು ರಾಜ್ಯ ಅಥವಾ ಒಬ್ಬ ರಾಹುಲ್ ಗಾಂಧಿಯವರ ಮೇಲೆ ಮಾಡಿದಂಥ ಒಂದು ಒಂದು ತೀರ್ಮಾನ ಅಲ್ಲ. ಇದನ್ನು ಪ್ರತಿಯೊಬ್ಬರನ್ನೂ ಸಹ ಏನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥ ನಮ್ಮ ವಿರೋಧ ಪಕ್ಷಗಳು ಯಾವಿದಾವೆ ದೇಶದಲ್ಲಿ ಅವರೆಲ್ಲರಿಗೂ ಒಂದು ಎಚ್ಚರಿಕೆಯ ಒಂದು ವಾತಾವರಣ ಇದು ನಿರ್ಮಾಣ ಆಗಿದೆ. ಅವರು ವಿಚಾರ ಮಾಡಬೇಕಿದೆ. ಯಾಕಂದರೆ ಇದು ಕೇವಲ ಇವತ್ತು ರಾಹುಲ್ ಗಾಂಧಿಯವರು ಬಂದಿದೆ, ನಾಳೆ ಎಲ್ಲ ಜನರಿಗೂ ಬರುವಂಥ ಒಂದು ಸಂದರ್ಭ ಇದೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಇವರು ಏನು ಒಂದು ಹಿಟ್ಲರ್ ವಾದದಲ್ಲಿ ಆ ವಾದದಲ್ಲಿ ಅವರು ತೆಗೆದುಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರನ್ನು ಮಾತನಾಡಲಿಕ್ಕೆ ಅವಕಾಶ ಪ್ರಶ್ನಿಸುವ ಅವಕಾಶವನ್ನು ಈ ಪ್ರಜಾಪ್ರಭುತ್ವ ಕೊಟ್ಟಿದೆ. ಅದಕ್ಕೆ ಸಮನಾಗಿ ಉತ್ತರವನ್ನು ಕೊಡಬೇಕು ಅವರು. ಯಾಕೆಂದರೆ ದೇಶ ಯಾವುದೇ ಒಂದು ನಡಿಬೇಕಂದರೆ ಆಡಳಿತ ಪಕ್ಷ ಎಷ್ಟು ಅವಶ್ಯ ಇದೆಯೋ ಅದರಷ್ಟೇ ಪ್ರಬಲವಾದಂಥ ಒಂದು ವಿರೋಧ ಪಕ್ಷದ ಅವಶ್ಯಕತೆ ಇರೋದನ್ನು ನಾವು ಹಿಂದಿನಿಂದ ನೋಡ್ಕೊಂಬಂದಿದ್ದೀವಿ. ಆ ರೀತಿ ಎಲ್ಲ ಮುಖಂಡರುಗಳು ಸಹ ಬೆಳೆಸ್ಕೊಂಡು ಬಂದಿದ್ದರು. ಆದರೆ ಈಗಿನ ವಾತಾವರಣ ಬದಲಾಗಿದೆ. ಯಾರು ಪ್ರಶ್ನೆಯನ್ನು ಕೇಳೋದಕ್ಕೆ ಹೋಗ್ತಾರೆ ಅವ್ರನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂಥ ಒಂದು ವ್ಯವಸ್ಥಿತ ಪಿತೂರಿ ನಡೀತಾ ಇದೆ. ಇದನ್ನು ಜನರು ವಿರೋಧಿಸಬೇಕು, ಪ್ರತಿಪಕ್ಷಗಳನ್ನು ಸಹ ಇದರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕಂತ. ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಮರಳು ಕಳಿಸ್ತಾ ಇದೆ. ಮಾನ್ಯ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಗೂ ಇದ್ದಂಥ ಅಲಹಾಬಾದ್ ಕೋರ್ಟು ಇದೇ ರೀತಿಯಾದಂಥ ಒಂದು ತೀರ್ಪು ನೀಡಿತ್ತು. ಅವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದಲೇ ಉಚ್ಚಾಟನೆಗೊಳಿಸುವಂಥ ಅನರ್ಹಗೊಳಿಸುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಅದೇ ಮತ್ತು ಇವಾಗ ಕಾಂಗ್ರೆಸ್ ಪಕ್ಷ ಅಂಥ ಒಂದು ಇತಿಹಾಸ ನೋಡ್ತಾ ಇದೆ, ಮತ್ತು ಶಕ್ತಿ ಇದರಿಂದಲೇ ತುಂಬಿ ಮತ್ತೆ ಬರುವಂಥ ಸ್ಥಿತಿ ಏನಾಗಿದೆ? ಆ ಹಿಂದಿನ ದಿನಗಳಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಬೀದಿಗಿಳಿದು ಇಂಥ ಒಂದು ಪ್ರತಿಭಟನೆಗಳು ಮಾಡಿದರೆ ಅವರಿಗೆ ಹೋರಾಟಗಾರರು ಅನ್ನೋ ನಿಟ್ಟಿನಲ್ಲಿ ಜನ ಬೆಂಬಲಿಸ್ತಿತ್ತು, ಹೋರಾಟಗಾರರು ಅನ್ನೋ ಒಂದು ಪಟ್ಟ ಕಟ್ತಿದ್ರು. ಆದರೆ ಈಗೇನು ಷಡ್ಯಂತ್ರ ನಡೀತಾ ಇದೆ ಅಂದರೆ, ಇದು ಯಾವುದಾದ್ರೂ ಇಂಥ ಒಂದು ಪ್ರಶ್ನೆಯನ್ನು ಮಾಡಿದರೆ ಅವರಿಗೆ ದೇಶದ್ರೋಹಿಗಳು ಅನ್ನೋ ಒಂದು ನಿಟ್ಟಿನಲ್ಲಿ ಬಿಂಬಿಸೋದಕ್ಕೋಸ್ಕರ ಈಗಿನ ರಾಜಕಾರಣ ನಡೀತದೆ, ಈಗಿನ ಆಡಳಿತ ಪಕ್ಷ ಆ ರೀತಿ ನಡೀತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮತ್ತೆ ತಾವು ಹೇಳಿದಾಗೆ ಮರಳಿ ಫಿನಿಕ್ಸ್ ಪಕ್ಷಿಯಂತೆ ಭಾರತ ದೇಶದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ವಿಶ್ವಾಸ ಇದೆ.